ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಆಗ ಜಕ್ಕಾಯನ್ನು ನಿಂತುಕೊಂಡು ಕರ್ತನಿಗೆ ಕರ್ತನೆ ಇಗೋ ನನ್ನ ಸೊತ್ತಿನಲ್ಲಿ ಅರ್ಥವನ್ನು ಬಡವರಿಗೆ ಕೊಡುತ್ತೇನೆ ನಾನು ಯಾರಿಂದಲಾದರೂ ಸುಳ್ಳಾಗಿ ದೂರು ಹೇಳಿ ಏನಾದರೂ ತಕ್ಕೊಂಡಿದ್ದರೆ ಅವನಿಗೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತೇನೆ ಅಂದನು ಹೊಸ ಒಡಂಬಡಿಕೆಗಳಲ್ಲಿ ಲೂಕನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಎಂಟನೇ ವಚನ ಇಂದು ಅನೇಕರು ಒಂದು ತಪ್ಪನ್ನು ಮಾಡುತ್ತಾರೆ ಎಂದು ನಾವು ನಂಬುತ್ತೇವೆ ಅಂದರೆ ಅವರು ಜಕ್ಕಾಯಿನ ಮಾರ್ಗವನ್ನು ಹೆಚ್ಚಾಗಿ ಅನುಸರಿಸಿರುವುದಿಲ್ಲ ಅಂದರೆ ಅವರು ನಿಜವಾಗಿಯೂ ನ್ಯಾಯಸಮ್ಮತವಾದ ಇನ್ನೊಬ್ಬರಿಗೆ ಸೇರಿದ ಯಾವುದನ್ನಾದರೂ ಹಿಡಿದಿಟ್ಟುಕೊಳ್ಳುತ್ತಾರೆ ಮತ್ತು ಎರಡನೆಯದಾಗಿ ಅವರು ತಮ್ಮ ಅಧಿಕವಾದ ಸಂಪತ್ತಾದ ಹಣ ಅಥವಾ ಆಸ್ತಿ ಅಥವಾ ಸಮಯ ಅಥವಾ ಪ್ರತಿಭೆಯನ್ನು ಅಂದರೆ ತಲಾಂತನ್ನು ಕರ್ತನಿಗೆ ಪ್ರತಿಷ್ಠಿಸುವುದಿಲ್ಲ ಜಕಾಯನು ಒಬ್ಬ ಯಹೂದ್ಯನು ಮತ್ತು ನ್ಯಾಯ ಪ್ರಮಾಣದ ಅಡಿಯಲ್ಲಿ ಅವನ ವಾರ್ಷಿಕ ಆದಾಯದಲ್ಲಿ ಹತ್ತನೇ ಒಂದು ಭಾಗವು ಧಾರ್ಮಿಕ ವಿಷಯಗಳಿಗೆ ಕೊಡುವುದು ಕರ್ತವ್ಯವಾಗಿತ್ತು ಆದರೆ ಅವನು ಇದನ್ನು ಮೀರಿ ಅವನ ವಾರ್ಷಿಕ ಆದಾಯದ ಅರ್ಧದಷ್ಟು ಮಾತ್ರವಲ್ಲ ಅವನು ಹೊಂದಿದ್ದ ಎಲ್ಲ ಹಣ ಮತ್ತು ಆಸ್ತಿ ಹಾಗೂ ಅವನಲ್ಲಿದ್ದ ವಸ್ತುಗಳಲ್ಲಿ ಅರ್ಧ ಭಾಗದಷ್ಟು ನೀಡುತ್ತಾನೆ ಕೆಲವರು ನಮ್ಮನ್ನು ಹೇಗೆ ವಿಚಾರಿಸಿದ್ದಾರೆ ಒಬ್ಬ ಕ್ರೈಸ್ತನ ವಿವೇಕಪೂರ್ವಕವಾದ ಕರ್ತವ್ಯವೇನು ನಮ್ಮ ವಿವೇಕಪೂರ್ವಕವಾದ ಸೇವೆಯು ಖಂಡಿತವಾಗಿಯೂ ಯಹೂದ್ಯರು ಕೊಟ್ಟಂತಹ ಹತ್ತನೇ ಒಂದು ಭಾಗಕ್ಕಿಂತ ಹೆಚ್ಚಾಗಿರಬೇಕು ಎಂದು ನಾವು ಉತ್ತರಿಸುತ್ತೇವೆ ನಮ್ಮ ತಿಳುವಳಿಕೆಯ ಪ್ರಕಾರ ಜಕ್ಕಾಯನು ಸಂಪೂರ್ಣ ತ್ಯಾಗ ಬಲಿಯನ್ನು ಸಲ್ಲಿಸಿರಲಿಲ್ಲ ಎಂದು ನೋಡುತ್ತೇವೆ